टीवी 24 कन्नड न्यूज़ स्वागत। बेळगावी स्पंदन हॉस्पिटल पत्रिकागोष्ठी इंदु वीरशैव लिंगायत समुदाय नूतन सचिव शासक बुधवार दिनांक जुलाई 5/2023 बेंगलूरिन चामराजनगर रवींद्र कलाक्षेत्र बाळेहोन्नूर श्रीमद् रंभापुरी जगद्गुरु दिव्य सानिध्यदल्लि अद्धूरी सन्मान समारंभवन्नु हम्मिकोळ्ळलागिदे। वीरशैव लिंगायत संघटनेय वैद्यर घटकद राष्ट्रीय अध्यक्ष डॉ सुभाष पाटील हागू कित्तूरु कर्नाटक प्रदेश अध्यक्ष उमेश बाली अवरु तिळिसिद्दारे। इन्नु वीरशैव लिंगायत संघटना वेदिके वतियिंद हम्मिकोंडिद्द ई सुद्दिगोष्ठियल्लि भागवहिसि वैद्यर घटकद राष्ट्रीय अध्यक्ष डॉ सुभाष पाटील मातनाडिद्दु, नम्म ई वीरशैव लिंगायत संघटना वेदिके ईगागले राज्यदाद्यंत एल्ला जिल्ले तालूकु हागू होबळि मट्टदल्लि समाजद एळिगेगागि हगलिरुळु कार्यनिरतवागिद्दु ಸಮಾಜದ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸಿ ಹೋರಾಟ ಮಾಡಿ ಧರ್ಮಾಭಿವೃದ್ಧಿಯ ಕಾರ್ಯಕ್ಕಾಗಿ ಅನೇಕ ಸಭೆ ಸಮಾರಂಭಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಆದ್ದರಿಂದ ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬಂದಿರುವ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಸಚಿವರು ಹಾಗೂ ಶಾಸಕರನ್ನು ಪಕ್ಷಾತೀತವಾಗಿ ಸನ್ಮಾನಿಸುವ ಅದ್ಧೂರಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಬುಧವಾರ ದಿನಾಂಕ ಜುಲೈ 5/2023 ಸಾಯಂಕಾಲ 5:30 ಬೆಂಗಳೂರಿನ ಚಾಮರಾಜನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವ ಈ ಭವ್ಯ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳು ಪ್ರಸನ್ನ ರೇಣುಕಾ ಶ್ರೀ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಕರು ವಹಿಸಲಿದ್ದು ನಾಡಿನ ವಿವಿಧ ಮಠ ಮಾನ್ಯಗಳ ಪೂಜಾ ಮತ್ತು ಸ್ವಾಮೀಜಿಯರು ಗಣ್ಯಾತಿ ಗಣ್ಯರು ಉದ್ಯಮಿಗಳು ಸಮಾರಂಭಕ್ಕೆ ಸಾಕ್ಷಿಯಾಗಲಿದ್ದು ಅದ್ಧೂರಿಯಿಂದ ವೀರಶೈವ ಸಮಾಜದ ಮತ್ತು ಲಿಂಗಾಯತ ಸಮಾಜದ ಎಲ್ಲ ಬಂಧುಗಳು ಜನಸಾಮಾನ್ಯರು ಈ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿಯನ್ನು ಮಾಡಿದ್ದಾರೆ. ಆ ಒಂದು ವೀರಭದ್ರೇಶ್ವರ ಜಯಂತಿಯನ್ನ 2 ವರ್ಷಗಳಿಂದ ಈ ಸಂಘಟನೆ ಪರವಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಊರುಗಳಲ್ಲಿ ಆಚರಿಸ್ತಾ ಇದೆ. ಸೊ ಅದು ಅಲ್ಲದೆ ಇಡೀ ರಾಜ್ಯದಲ್ಲಿ ಎಲ್ಲಿ ಸ್ಮಶಾನಗಳಿಲ್ಲ, ಎಲ್ಲಿ ಯಾವ ಊರುಗಳಲ್ಲಿ ಸ್ಮಶಾನದ ವ್ಯವಸ್ಥೆ ಇಲ್ಲ, ಆ ಸ್ಮಶಾನದ ವ್ಯವಸ್ಥೆ ಆಗಬೇಕು ಅನ್ನುವಂಥ ನಿಟ್ಟಿನೊಳಗೆ ಸಾಕಷ್ಟು ಹೋರಾಟ ಮಾಡ್ತಾ ಇದೆ. ಅದು ಅಲ್ಲದೆ ತಮಗೆಲ್ಲ ಗೊತ್ತಿರುವಂತೆ ಹನುಮನ ಜನ್ಮಸ್ಥಳ ಏನು ಇದೆ, ಆ ಜನ್ಮಸ್ಥಳ ಹಂಪಿಯಲ್ಲಿ ಹನುಮನ ಒಂದು ಒಂದು ವಿಗ್ರಹವನ್ನು ಮಾಡಿ ಒಂದು 100 ಎಕರೆ ಸರ್ಕಾರದಿಂದ ಆ ಜಾಗೆಯನ್ನು ಕಲ್ಪಿಸಿಕೊಡುವಂಥ ನಿಟ್ಟಿನೊಳಗೆ ಹೊಸಪೇಟೆಯಲ್ಲಿರ್ತಕ್ಕಂಥ ಹಂಪಿಯಲ್ಲಿಯೂ ಸಹಿತ ಈಗಾಗಲೇ ಸಾಕಷ್ಟು ಆ ದಾರಿಯೊಳಗೆ ಹೋಗ್ತಾ ಇದೆ. ಸೊ ಅದು ಅಲ್ಲದೆ ತಮಗೆ ಗೊತ್ತು ಇವತ್ತು ಬೀದರ್ ಬಸವ ಕಲ್ಯಾಣದಲ್ಲಿ ಒಂದು ಆ ಬಸವಣ್ಣವರು ಹುಟ್ಟಿದಂಥ ಸ್ಥಳದಲ್ಲಿ ಏನೋ ಒಂದು ಆ ಜಾಗೆ ಸಲುವಾಗಿ ಅದು ಕೋರ್ಟು ಅಥವಾ ಒಂದು ವ್ಯಾಜ್ಯದಲ್ಲಿ ಇದೆ. ಆ ವ್ಯಾಜ್ಯದ ಮುಖಾಂತರ ಬಸವಣ್ಣವ್ರು ಹುಟ್ಟಿದ ಸ್ಥಳವನ್ನು ಬಸವಣ್ಣವರಿಗೆ ತತ್ವ ಒಂದು ವಿಚಾರವನ್ನು ಹೇಳಲಿಕ್ಕೆ ಅಲ್ಲಿ ಕಲ್ಪಿಸಿಕೊಡ್ಬೇಕನ್ನುವಂಥ ನಿಟ್ಟಿನಲ್ಲಿಯೂ ಸಹಿತ ಈ ಸಂಘಟನೆ ಪರವಾಗಿ ಹೋರಾಡ್ತಾ ಇದ್ದೇವೆ. ಇವುಗಳೆಲ್ಲರನ್ನು ಬಿಟ್ಟು ಈ ಪಾರ್ಲಿಮೆಂಟ್ ಹೊಸ ಪಾರ್ಲಿಮೆಂಟಿಗೆ ಬಸವೇಶ್ವರರ ಹೆಸರಿಡಬೇಕು ಅಥವಾ ದೊಡ್ಡ ದೊಡ್ಡ ಏರ್ಪೋರ್ಟ್ಗಳಿಗೆ ಇಡಬೇಕು, ರೈಲ್ವೆ ಸ್ಟೇಷನ್ಗಳಿಗೆ ಅವರ ಹೆಸರನ್ನು ಇಡಬೇಕು ಇಟ್ಟು ಅದೊಂದು ಮಾದರಿಯಾಗಿ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ಈ ಸಮಾಜದಲ್ಲಿ ಈ ಒಳ ಮೀಸಲಾತಿ ಏನು ರಿಸರ್ವೇಷನ್ ಸಲುವಾಗಿಯೂ ಸಹಿತ ಸುಮಾರು ದಿವಸಗಳಿಂದ ಎಲ್ಲ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಾಗೂ ಎಲ್ಲ ಸಂಘಟನೆಗಳ ಮುಖಾಂತರ ಒಂದು ಒತ್ತಡವನ್ನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ವೀರಶೈವ ಲಿಂಗಾಯತ ಸಂಘಟನೆ ವೇದಿಕೆಯ ಪರವಾಗಿಯೂ ಸಹಿತ ಈಗಾಗಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ 2A ಮೀಸಲಾತಿ ನೀಡಬೇಕು. ಯಾವುದೇ ಉಪಜಾತಿ ಇರಲಿ, ಅದು ಪಂಚಮಸಾಲಿ ಇರಲಿ, ಬಂಜಿಗೆ ಇರಲಿ, ಯಾವುದೇ ಇರಲಿ, ಯಾವುದೇ ಉಪಜಾತಿಯನ್ನು ನೋಡದೆ ಇಡೀ ವೀರಶೈವ ಲಿಂಗಾಯತರಿಗೆ ಒಂದು 2A ಮೀಸಲಾತಿಯನ್ನು ಸರ್ಕಾರದಲ್ಲಿ ಕಲ್ಪಿಸಬೇಕನ್ನುವಂಥ ನಿಟ್ಟಿನೊಳಗೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದರ ಸಲುವಾಗಿ ವಿಶೇಷವಾಗಿ ಇವತ್ತು ಒತ್ತು ಕೊಟ್ಟು ಸಹಿತ ನಾವು ಸಹಿತ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಯಾಕಂದರೆ ಇಡೀ ಕರ್ನಾಟಕದ ರಾಜ್ಯದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಕ್ಷೇತ್ರ ಭೌಗೋಳಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಯಾವುದೇ ದೃಷ್ಟಿಯಿಂದ ದೊಡ್ಡ ಜಿಲ್ಲೆ. 5ನೇ ತಾರೀಕು ಬರುವ ಜುಲೈ 5ನಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಎಲ್ಲ 59 ಜನ ಪಕ್ಷಾತೀತವಾಗಿ ಏನು ವೀರಶೈವ ಲಿಂಗಾಯತರ ಸಮಾಜದಿಂದ ಆಯ್ಕೆಯಾದಂಥ 59 ಜನರಿಗೂ ಸಹಿತ ಅದು ಮಂತ್ರಿಗಳಿರ್ಬೋದು ಶಾಸಕರಿರ್ಬೋದು ಎಲ್ಲರಿಗೂ ಸಹಿತ ಒಂದು ಮಾನ ಸನ್ಮಾನವನ್ನು ಮಾಡಬೇಕು, ಗೌರವವನ್ನು ಸೃಷ್ಟಿಸಬೇಕು, ಮತ್ತೆ ಅವರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಸಾರ್ವಜನಿಕ ಜೀವನದ ಬದುಕಿನಲ್ಲಿ ರಾಜಕಾರಣದಲ್ಲಿ ಅವರು ಬೆಳೀಬೇಕು ಹಾಗೂ ಸಮಾಜಕ್ಕೆ ಹಾಗೂ ಸಾರ್ವಜನಿಕರಿಗೆ ಒಂದು ಕೆಲಸವನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ
ಪ್ರೋತ್ಸಾಹಿಸುವ ಕೆಲಸವನ್ನು ಜುಲೈ 5ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾಯಂಕಾಲ 5 ಗಂಟೆಗೆ ನಾವು ಇದನ್ನು ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಮ್ಮ ಜಿಲ್ಲೆಯಲ್ಲಿಯೂ ಸಹಿತ ಸುಮಾರು 18 ಜನ ಒಟ್ಟು ಶಾಸಕರಲ್ಲಿ ಸುಮಾರು 9 ಜನ ಲಿಂಗಾಯತ ಸಮಾಜದವರು ಆಯ್ಕೆ. ಈ ಸಂದರ್ಭದಲ್ಲಿ ವೈದ್ಯರ ಘಟಕದ ಜಿಲ್ಲಾಧ್ಯಕ್ಷ ಬಸವರಾಜ್ ಸವನೂರ್, ಡಾಕ್ಟರ್ ಉಮೇಶ್ ವಾಲಿ, ಡಾಕ್ಟರ್ ಶಿವಾನಂದ ಕುಸಲಾಪುರ್, ನಿಖಿಲ್ ಅಂಗಡಿ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಶೀತಲ್ ಮಠಪತಿ, ಜಿಲ್ಲಾ ಘಟಕದ ಅಧ್ಯಕ್ಷೆ ಶಿಲ್ಪಾ ಗೋದಿಗೌಡರ್ ಸೇರಿದಂತೆ ಮೀನಾಕ್ಷಿ ಪಾಟೀಲ್ ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಸಚಿನ್ ವಿ ಕಾಂಬಳೆ, ಬೆಳಗಾವಿ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.